ಡಯಟ್. ಎಸ್, ಡಯಟ್ ಅಂದಿದ ಕೂಡಲೇ ನಿಮ್ಮ ಮನಸ್ಸಲ್ಲೇನಿದೆ? ಒಂದು ವಾರದ ಡಯಟ್ ಚಾರ್ಟ್. ಬೆಳಗ್ಗೆ ನಾನು ಎದ್ದಿದ ತಕ್ಷಣ, ಮೇಡಮ್ ಎಷ್ಟು ಗಂಟೆಗೆ ನಾನು ಏನು ತೊಗೋಬೇಕು? ಬೆಳಗ್ಗೆ ಎದ್ದಾಗ ಓಕೆ ಇದನ್ನು ತಗೊಳ್ಳಿ, ತಿಂಡಿಗೆ ಇದನ್ನು ತಗೊಳ್ಳಿ, ತಿರ್ಗಾ ಮಧ್ಯಾಹ್ನ 11:00 ಊಟಕ್ಕಿದು ಅಂತ ನಾನು ಒಂದು ಟೈಮ್ ಟೇಬಲ್ ನಿಮಗೆ ಕೊಟ್ಟಾಗ ನೀವೇನು ಅನ್ಕೋತೀರಾ? ಅದೇ ಡಯಟ್. ನಾನು ಒಂದು ವಾರಕ್ಕೆ ನಿಮಗೆ ಟೈಮ್ ಟೇಬಲ್ ಕೊಟ್ಟಿದ್ದೀನಿ. ಉದಾಹರಣೆಗೆ ನಿಮಗೆ ಈಗ ನಾನಾ ಥರ ಕ್ಲೈಂಟ್ಸ್ ಬರ್ತಾರೆ ಅಲ್ವಾ, ಸೌತ್ ಇಂಡಿಯನ್ಸ್ ಇರ್ತಾರೆ, ನಾರ್ತ್ ಇಂಡಿಯನ್ಸ್ ಇರ್ತಾರೆ, ಅವ್ರದ್ದೇ ಆದ ಊಟದ ವಿಧಾನ ಇರುತ್ತೆ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ನೀವು ಇಡ್ಲಿ ತೊಗೊಳ್ಳಿ, ನಾಳೆ ಓಟ್ಸ್ ತೊಗೊಳ್ಳಿ, ನಾಡಿದ್ದು ದೋಸೆ ತೊಗೊಳ್ಳಿ, ಆಮೇಲೆ ಪೆಸರಟ್ಟು ತೊಗೊಳ್ಳಿ ಅಂದರೆ ಇಡೀ ಮನೆಗೆ ನೀವು ಬೇರೆ ಏನೋ ಅಡುಗೆ ಮಾಡ್ತಾ ಇರ್ತೀರಾ. ಮೇಡಮ್ ಹೇಳಿದಾರಲ್ಲ, ಹಿಂಗೊಂದು ಫಿಕ್ಸ್ಡ್ ಡಯಟ್ ಚಾರ್ಟ್ ಕೊಟ್ಟಿದ್ದಾರಲ್ಲ, ಅಯ್ಯೋ ನಾನೇನು ಮಾಡಲಿ, ನಮ್ಮ ಮನೇಲಿ ಇವತ್ತು ಇಡ್ಲಿ ಅಲ್ಲ ಪೆಸರಟ್ಟಿಲ್ಲ, ನಾನೇನು ಮಾಡಲಿ ಅಂತ ಟೆನ್ಷನ್ ಆದಾಗ, ನಿಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆದಾಗ ನೀವೇನು ಅಂದ್ಕೊಂಡು ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇದ್ದೀರಾ ಆಗೋದೇ ಇಲ್ಲ. ಮೊದಲನೇದಾಗಿ ಒಂದಷ್ಟು ನಮಗೆ ಗೊತ್ತಿಲ್ಲದಂಗೆ ತಪ್ಪುಗಳನ್ನ ನಮ್ಮ ಲೈಫಲ್ಲಿ ಮಾಡ್ತಾ ಇರ್ತೀವಿ. ಆ ತಪ್ಪಲ್ಲಿ ಮೊದಲನೇ ತಪ್ಪು ಏನಂದರೆ, ಯಾರೋ ಒಬ್ಬರು ಒಂದು ಫಿಕ್ಸ್ಡ್ ಡಯಟ್ ಚಾರ್ಟ್ ಕೊಟ್ಟಿದ ಕೂಡ್ಲೇ ಒಂದೇ ಒಂದು ಗ್ರಾಮ್ ಆ ಕಡೆ ಈ ಕಡೆ ಇಲ್ದಂಗೆ ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಅದು ಸತ್ಯವಲ್ಲ. ಕಾರಣ ನಿಮ್ಮ ಹೈಟ್ಗೆ ನಿಮ್ಮ ವೆಯ್ಟ್ಗೆ ನೀವೆಷ್ಟು ತೂಕ ಕಡಿಮೆ ಆಗಬೇಕು, ನನ್ನ ಕಡೆಯಿಂದ ನಾನು ಗೈಡ್ ಮಾಡಿದಾಗ ಕ್ಯಾಲರಿ ಡೆಫಿಷಿಟ್ ಅಂತ ಹೇಳ್ತೀವಿ. ಪ್ರತಿಯೊಂದು ಆಹಾರದಲ್ಲಿ ಕ್ಯಾಲರಿ ಇರುತ್ತೆ. ಒಂದು ಮನುಷ್ಯ ಸಣ್ಣ ಆಗಬೇಕು ಅಂದರೆ ಸೊ ಎರಡು ಥರದಲ್ಲಿ ಕ್ಯಾಲರಿ ಡೆಫಿಷಿಟ್ ಮಾಡ್ಕೋತಾರೆ, ಆಹಾರನ ಸ್ವಲ್ಪ ಕಡಿಮೆ ಮಾಡ್ಕೋತಾರೆ. ಆ್ಯಂಡ್ ಅದು ತುಂಬ ಜನ ಅಂದ್ಕೊಳ್ಳೋದು ಇಷ್ಟು ಊಟ ಮಾಡೋ ನಾನು ಇಷ್ಟು ಮಾಡಿದ ತಕ್ಷಣ ನಾನು ಸಣ್ಣ ಆಗಿಬಿಡ್ತೀನಿ ಅಂತ. ಆ್ಯಂಡ್ ಎರಡನೇದು, ನಾವು ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಸ್ವಲ್ಪ ಕ್ಯಾಲರಿ ಕಡಿಮೆ ಮಾಡಬೇಕು. ಆದರೆ ಎಷ್ಟೊಂದು ಜನ ನಮ್ಮ ಒಂದು ನ್ಯೂಟ್ರಿಷನ್ ಪ್ಲ್ಯಾನಿಂಗಲ್ಲಿ ನಾವು ಹೇಳೋದು ಗೈಡೆನ್ಸ್ ಅಂತ ಕೊಟ್ಟಾಗ, ಯಾಕೆ ನೀವೇನು ಮಾಡಬೇಕು ಅದನ್ನು ನೀವು ಅರ್ಥ ಮಾಡಿಕೊಂಡಾಗ ಬಹಳ ಸುಲಭವಾಗಿ ನೀವು ಮಾತ್ರ ಅಲ್ಲ ಇಡೀ ಪರಿವಾರ ಫಾಲೋ ಮಾಡ್ಬೋದು ತಾನೆ. ಕರೆಕ್ಟಾ ತಪ್ಪ? ನಾನು ಹೇಳ್ತೀನಿ, ನೀವು ಸಣ್ಣ ಆಗಬೇಕಂದ್ರೆ ಎರಡು ಇಡ್ಲಿ ತೊಗೊಳ್ಳಿ ಅಂತೀನಿ. ಸೊ ನೀವೇನು ಮಾಡ್ತೀರಾ, ಇಷ್ಟು ಚಿಕ್ಕ ಮಿನಿ ಇಡ್ಲಿ ತೊಗೋತೀರಾ, ಇಷ್ಟು ದೊಡ್ಡ ಇಡ್ಲಿ ತೊಗೋತೀರಾ, ಅದು ನನಗೆ ಗೊತ್ತಿಲ್ಲ. ಇಡ್ಲಿ ಜೊತೆ ನೀವು ಚಟ್ನಿ ತೊಗೊಳ್ಳಿ ಅಂದರೆ ನೀವು ಚಟ್ನಿಗೆ ತುಪ್ಪದಲ್ಲಿ ಫುಲ್ ತುಪ್ಪದಲ್ಲಿ ಒಗ್ಗರಣೆ ಹಾಕಿಬಿಟ್ಟು ತೆಂಗಿನಕಾಯಿ ಚಟ್ನಿ ತೊಗೋತಾ ಇದ್ದೀರಾ, ಅಥವಾ ಕ್ಯಾಲರೀಸ್ ಕಡಿಮೆ ಆಗಲಿ ಅಂತ ಪುದೀನ ಚಟ್ನಿ ತೊಗೋತಾ ಇದ್ದೀರಾ, ನನಗೆ ಗೊತ್ತಿಲ್ಲ. ಸೊ ಒಂದು ಡಯಟಿಷಿಯನ್ಗೆ ಸಂಪೂರ್ಣವಾಗಿ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಗೊತ್ತಿಲ್ಲದಿರುವಾಗ ನಾವು ನಿಮ್ಮನ್ನು ಹೇಗೆ ಗೈಡ್ ಮಾಡ್ಬೋದಂದರೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಯಾವುದು ಯಾವ ಪ್ರಮಾಣದಲ್ಲಿ ತೊಗೊಂಡ್ರೆ ನಿಮಗೆ ಆರೋಗ್ಯವಾಗಿ ಇರಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ವೈಟ್ ರೈಸ್ ಅಂತೀನಿ. ಇವತ್ತು ನೀವು ಈ ಕಪ್, ಒಂದು ಕಪ್ ಲೆಟಸೆ ಒನ್ ಕಪ್, ಈ ಕಪ್ಪಷ್ಟು ನೀವು ರೈಸ್ ತಿನ್ನಬೇಕು ಅಂತೀನಿ. ಫಸ್ಟ್ ಆಫ್ ಆಲ್, ನಾನು ಒಂದು ಕಪ್ ಅಂತ ಹೇಳಿದಾಗ ಎಷ್ಟೋ ಜನ ಅವ್ರ ಹೊಟ್ಟೆ ಹಸು ಆದಂಗೆ ಮೇಡಮ್ ಕರೆಕ್ಟಾಗಿ ಹೇಳಲಿಲ್ಲ ಅಂತ. ನನ್ನ ಪ್ರಕಾರ ಈ ಸಣ್ಣದಿರ್ಬೋದು, ಅವ್ರ ಪ್ರಕಾರ ಮೋಸ್ಟ್ಲಿ ಮೇಡಮ್ ಹೇಳಿದ್ರು ಇದೇ ಕಪ್ ಅಂದ್ಬಿಟ್ಟು ಇದು ಫುಲ್ ತಿಂತಾರೆ. ಕರೆಕ್ಟ್ ಅಲ್ವಾ? ಸೊ ಯಾರು ಏನು ಈ ಬೇಸಿಕ್ಸ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ವೆರಿ ಸಿಂಪಲ್, ಡಯಟ್ ಅನ್ನೋದು ಏನು ಅಂದರೆ ಪ್ರತಿ ಆಹಾರದಲ್ಲೂ ನಾವು ಸೇವಿಸೋಂಥ ಆಹಾರದಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಎಷ್ಟರ ಮಟ್ಟಕ್ಕೆ ಅದನ್ನು ಒಳ್ಳೇದು ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಯೂಸ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್.